ಕೊರೋನಾ ಸೋಂಕಿನಿಂದ ಮೃತಪಟ್ಟ ಬಂಟ್ವಾಳದ ವೃದ್ಧೆಯ ಶವ ಸಂಸ್ಕಾರಕ್ಕೆ ಹಲವೆಡೆ ಸ್ಥಳೀಯರು ಸೇರಿದಂತೆ ಶಾಸಕರು ಕೂಡ ವಿರೋಧಿಸಿದ್ದು ಸರಿಯಲ್ಲ ಇದನ್ನ ತೀವ್ರವಾಗಿ ಖಂಡಿಸುತ್ತೇನೆ ಎಂದು ಮಾಜಿ ಸಚಿವ ಯುಟಿ ಕಾತರ್ ಹೇಳಿದ್ರು ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಜಿಲ್ಲಾಡಳಿತ ಹಾಗೂ ಶಾಸಕರು ಸಂಸದರು ಅಧಿಕಾರಿಗಳು ಸಭೆಗಳಲ್ಲಿ ಕಾಲ ಕಳೆಯುತ್ತಿದ್ದಾರೆ ಹೊರತು ಯಾವುದೇ ಗಂಭೀರ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ ಪ್ರಾಥಮಿಕ ಹಂತದಲ್ಲಿ ಯಾವ ರೀತಿ ಮೀಟಿಂಗ್ ನಡೆಸಬೇಕಿತ್ತು ಅದೇ ರೀತಿಯ ಮೀಟಿಂಗ್ ಈಗಲೂ ಮಾಡುತ್ತಾ ಇದೆ ಕೊರೋನಾ ಸಂಬಂಧಿ ಆರೋಗ್ಯಕರ ಚರ್ಚೆಯ ಅಗತ್ಯತೆ ಇದೆ ಎಂದು ಹೇಳಿದರು ಸಾರ್ವಜನಿಕರನ್ನ 35 ದಿನ ಮನೆಯಲ್ಲಿ ಇರಿ ಅಂದ್ರೆ ಸಾಲತು ಆರೋಗ್ಯ ಸಂಬಂಧಿ ಮುಂದಿನ ಕ್ರಮ ಯಾವ ರೀತಿ ಕೈಗೊಂಡಿದ್ದಾರೆ ಎಂಬುದರ ಚರ್ಚೆಯ ಅಗತ್ಯತೆ ಇದೆ ಇನ್ನೊಂದೆಡೆ ಜಿಲ್ಲೆಯಲ್ಲಿ ಕೊರೋನಾ ತಾಣವಾಡುತ್ತಿದ್ರು ಕೋವಿಡ್ ಪೀಡಿತರ ಶವ ಸಂಸ್ಕಾರದ ವೇಳೆ ಜನರಿಗೆ ಆತಂಕವಾಗಿರುವುದು ಸಹಜ ಆದರೆ ಜಿಲ್ಲಾಡಳಿತವು ಜನರಲ್ಲಿ ಸೂಕ್ತ ರೀತಿಯ ತಿಳುವಳಿಕೆ ಮೂಡಿಸಬೇಕಿತ್ತು ಎಂದು ಹೇಳಿದರು ನಿನ್ನೆ ನಡೆದಂತ ಆ ಒಂದು ಘಟನೆ ಅತ್ಯಂತ ಖೇದಕರ ಮತ್ತು ನಮ್ಮ ಒಂದು ನಾಗರಿಕ ಸಮಾಜಕ್ಕೆ ಒಂದು ಕಪ್ಪು ಚುಕ್ಕಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಮೃತ ವ್ಯಕ್ತಿಗಳೊಂದಿಗೆ ಕಠೋರವಾಗಿ ವರ್ತಿಸುವುದು ಅನಾಗರಿಕತೆ ಮತ್ತು ಪೈಶಾಚಿಕ ಕೃತ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ರೋಗ ಮನುಷ್ಯರು ಕೊಡುವುದಲ್ಲ ರೋಗ ದೇವರು ಕೊಡುವುದು ಸಾವು ಕೂಡ ಇವತ್ತು ನಮಗೆ ದೇವರೇ ಕೊಡ್ತಾನೆ ಯಾವ ದೇವರು ಯಾರ್ಯಾರಿಗೆ ಇಟ್ಟರೆ ಯಾರಿಗೆ ಕೂಡ ಹೇಳಲಿಕ್ಕೆ ಇವತ್ತು ಸಾಧ್ಯ ಇಲ್ಲ ನಮ್ಮ ಪರಿಸ್ಥಿತಿಯ ನಮಗೆ ಹೇಳಲಿಕ್ಕೆ ಇವತ್ತು ಸಾಧ್ಯ ಇಲ್ಲ ಶಾಸಕರುಗಳೇ ಮುಂದೆ ನಿಂತು ಅದಕ್ಕೆ ಪ್ರತಿಭಟಿಸುವುದು ನಮಗೆಲ್ಲರೂ ಕೂಡ ಆಶ್ಚರ್ಯ ಆಗ್ತದೆ ಶಾಸಕ ಸ್ಥಾನ ಶಾಶ್ವತ ಅಲ್ಲ ಎಷ್ಟೋ ಜನ ಬಂದಿದ್ದಾರೆ ಎಷ್ಟೋ ಜನ ಹೋಗಿದ್ದಾರೆ ಮನುಷ್ಯತ್ವ ಮುಖ್ಯವಾಗ್ತದೆ ಇನ್ನು ರಾಮನಗರಕ್ಕೆ ಪಾದರಾಯನಪುರ ಆರೋಪಿಗಳ ಶಿಫ್ಟ್ ಪ್ರಕರಣ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಾಸಕ ಯುಟಿ ಕಾದರಪುರು ಇದು ಸರ್ಕಾರವೇ ಸೃಷ್ಟಿಸಿದ ದೊಡ್ಡ ಸಮಸ್ಯೆ ಏಕಾಏಕಿ ಆರೋಪಿಗಳನ್ನು ಅಲ್ಲಿನ ಜೈಲಿಗೆ ಶಿಫ್ಟ್ ಮಾಡಿದ್ದು ಸರಿಯಲ್ಲ ಸರ್ಕಾರ ಯಾವುದನ್ನು ಯೋಚನೆ ಇಲ್ಲದೆ ಯಾಕೆ ಮಾಡುತ್ತೆ ಕೊರೋನಾ ಎದುರಿಸಲು ಸರ್ಕಾರದಲ್ಲಿ ಪ್ಲಾನ್ ಇಲ್ಲ ಇವತ್ತು ಸಮಸ್ಯೆಯಾಗಿದೆ ಹೀಗಾಗಿ ಸರ್ಕಾರಕ್ಕೆ ಆಕ್ಷನ್ ಪ್ಲಾನ್ ಇರಬೇಕು ಜನಸಾಮಾನ್ಯರು ಸಹಕಾರ ಕೊಟ್ಟರು ಸರ್ಕಾರಕ್ಕೆ ಆಕ್ಷನ್ ಪ್ಲಾನ್ ಇಲ್ಲ ಎಂದು ಇದೊಂದು ಕಡೆ ಪಾಸಿಟಿವ್ ಏರಿಯಾ ಕ್ವಾರಂಟೈನ್ ಆಗಿದೆ ಅಲ್ಲಿ ಆಗಿ ಸಮಸ್ಯೆ ಆಗುವ ಸಂದರ್ಭದಲ್ಲಿ ಎಲ್ಲ ಆ ಒಂದು ಅವರನ್ನು ತಕ್ಕೊಂಡು ಒಂದು ಕಡೆ ಇಡುವಂಥ ಸಂದರ್ಭದಲ್ಲಿ ಎಲ್ಲ ಮುಂಜಾಗ್ರತೆ ಕ್ರಮ ವಹಿಸಿಕೊಂಡು ಚರ್ಚೆ ಮಾಡಬೇಕಲ್ಲ ಎಲ್ಲ ದೊಡ್ಡ ಇಡೀ ಮಿಷಿನರಿ ಅವ್ರ ಕೈಯಲ್ಲಿದೆ ಇಡೀ ವ್ಯವಸ್ಥೆ ಅವ್ರ ಕೈಯಲ್ಲಿದೆ ಇನ್ನೇನ ಏಕಾಏಕಿ ಅಲ್ಲಿಗೆ ತಕ್ಕೊಂಡು ಹೋಗಿ ಅಲ್ಲಿದ್ದಂಥ ಅರ್ಧ ಜನರಲ್ಲಿ ಶಿಫ್ಟ್ ಮಾಡಿ ಇನ್ನು ಅರ್ಧ ಜನ ಅಲ್ಲಿ ಇಟ್ಟು ಇವತ್ತು ಬಹುತೇಕ ಜನರಿಗೆ ಅಲ್ಲಿ ಇವತ್ತು ಪಾಸಿಟಿವ್ ಕಂಡು ಬಂದು ಜೈಲು ಅಧಿಕಾರಿಗಳಿಗೆ ಬರುವಂಥದ್ದು ಊರವರಿಗೆ ಕೂಡ ಗಾಬರಿ ಆಗುವಂಥ ವಿಚಾರ ಸೊ ಸರ್ಕಾರ ಯಾವುದು ಪ್ಲ್ಯಾನ್ ಇಲ್ಲದೆ ಯಾಕೆ ಮಾಡ್ತದೆ ಇದು ಭಾಳ ಸ್ಪಷ್ಟ ಇದರಲ್ಲಿ ನಮಗೆ ಭಾಳ ಕ್ಲೀನಾಗಿ ಗೊತ್ತಾಗ್ತದೆ ಈ ಒಂದು ಕೊರೋನಾ ವೈರಸ್ ಸಂಬಂಧಪಟ್ಟ ಇದನ್ನು ನಿಗ್ರಹ ಮಾಡಲು ಬರುವಂಥ ಎದುರಿಸಲು ಸರ್ಕಾರ ಹತ್ರ ಸ್ಪಷ್ಟವಾದ ಒಂದು ದಿಕ್ಸೂಚಿ ಒಂದು ಪ್ಲ್ಯಾನ್ ಇಲ್ಲ ಅಂತೇಳಿ ಇವತ್ತು ಇದರಿಂದ ಇದೊಂದು ಉದಾಹರಣೆ ರಾಮನಗರ ಘಟನೆ ಒಂದು ಪ್ಲ್ಯಾನ್ ಬೇಡವಾ ಒಬ್ಬರು ತಗೊಂಡು ಎಲ್ಲಿ ಹಾಕೋದು ಅಲ್ಲಿ ಏನು ಸಮಸ್ಯೆ ಬರ್ತದೆ ಅದು ಬಂದು ನಾವೇನು ತಡೆಗೆ ಕಟ್ಟಬೇಕು ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ಇಡೀ ಮಿಷನರಿಗಳು ಬುದ್ಧಿಜೀವಿಗಳು ಅಧಿಕಾರಿಗಳು KS IAS ಅಂತ ಅಧಿಕಾರಿಗಳು ಎಲ್ಲ ಪವರ್ ಇದ್ದುಕೊಂಡು ಇವರು ತೀರ್ಮಾನ ಮಾಡಲಿಕ್ಕೆ ಆಗದಿದ್ದರೆ ಇವತ್ತು ಯಾರು ಈ ಸಮಸ್ಯೆಗೆ ಮತ್ತೆ ಬಗೆಹರಿಸೋರು ಯಾರು